ರಾಣಿ ಚೆನ್ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ನಾಲ್ಕನೇ ಸೆಮಿಸ್ಟರ್ ಓದುತ್ತಿರುವ ಹಾಗೂ ರಾಜ್ಯಶಾಸ್ತ್ರ ವಿಷಯವನ್ನು ಓದುತ್ತಿರುವ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡಿಕೊಳ್ಳುತ್ತಿರುವ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಪ್ರೀತಿಯ ವಿದ್ಯಾರ್ಥಿಗಳೇ, ಕರ್ನಾಟಕದ ಒಂದು ರಾಜಕೀಯ ಸಮಸ್ಯೆಗಳ ಬಗ್ಗೆ ನಾವು ಅವಲೋಕನವನ್ನು ಮಾಡ್ತಾ ಇದ್ವಿ. ಅದರಲ್ಲಿ ಪ್ರಮುಖವಾದ ಘಟ್ಟ ಹಿಂದುಳಿದ ವರ್ಗಗಳ ಚಳವಳಿ, ಬ್ಯಾಕ್ವರ್ಡ್ ಕ್ಲಾಸ್ ಮೂವ್ಮೆಂಟ್ ಅಂಡ್ ಕಾಸ್ಟ್ ಪಾಲಿಟಿಕ್ಸ್ ಇನ್ ಕರ್ನಾಟಕ ಅನ್ನೋದು. ಅದರ ಒಂದು ವಿಚಾರವಾಗಿ ನಾವು ಹಂತ ಹಂತವಾಗಿ ಅಧ್ಯಯನ ಮಾಡೋಣ. ದ ಓನ್ಲಿ ಡಿಸಾಬಿಲಿಟಿ ಇನ್ ಲೈಫ್ ಇಸ್ ಅ ಬ್ಯಾಡ್ ಅಟಿಟ್ಯೂಡ್. ನಮ್ಮ ಬದುಕಿನ ಬಹಳ ದೊಡ್ಡ ಮನೋವೈಕಲ್ಯ, ಅಂಗವೈಕಲ್ಯ ಯಾವುದು ಅಂದ್ರೆ ನಾವು ಒಂದು ಪರಿಸ್ಥಿತಿಯ ಬಗ್ಗೆ ತಾಳಿದ ಕೆಟ್ಟ ಧೋರಣೆ, ಮನೋಧೋರಣೆಗಳೇ ನಮ್ಮ ಬದುಕನ್ನ ನಿರ್ಧಾರ ಮಾಡ್ತವೆ. ಅದು ನಮ್ಮನ್ನ ಅಂಗವೈಕಲ್ಯನನ್ನಾಗಿ ಮಾಡ್ತದೆ. ಅಂದ್ರೆ ಕೆಟ್ಟ ಧೋರಣೆಗಳು ನಮ್ಮನ್ನ ವಿಕಲರನ್ನಾಗಿ ಮಾಡ್ತದೆ. ಒಳ್ಳೆಯ ಧೋರಣೆಗಳನ್ನ ನಾವು ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಕ್ಲಾಸಿಗೆ ಪ್ರವೇಶವನ್ನ ಪಡೆಯೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಕರ್ನಾಟಕದಲ್ಲಿ ಒಂದು ಹಿಂದುಳಿದ ವರ್ಗದ ಚಳುವಳಿಯನ್ನ ನಾವು ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಮತ್ತು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನಾವು ನೋಡಬಹುದು. ನಾವು ಅದಕ್ಕಿಂತ ಮುಂಚೆನೂ ಕೂಡ ನಮ್ಮ ಭಾರತ ಕಾಸ್ಟ್ ಸಿಸ್ಟಮ್ ಅಲ್ಲ ನೋಡ್ತಾ ಹೋದಾಗ ವೇದಗಳ ಕಾಲದಿಂದಲೂ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮತ್ತು ಪಂಚಮ ಅನ್ನೋ ಒಂದು ವರ್ಗ ಇತ್ತು. ಈ ವರ್ಗದಲ್ಲಿ ಈ ಮೇಲಿನ ಮೂರು ವರ್ಗಗಳು ಈ ಶೂದ್ರರಿಂದ ಮತ್ತು ಪಂಚಮರಿಂದ ಸೇವೆಗಳನ್ನ ಮಾಡಿಸ್ಕೊಳ್ತಾ ಇದ್ರು. ಪಂಚಮರನ್ನ ಅಸ್ಪೃಶ್ಯರು ಅಂತ ಪರಿಗಣನೆ ಮಾಡಲಾಗ್ತಾ ಇತ್ತು. ಅದಕ್ಕಾಗಿನೇ ನಾವು ಅನೇಕ ಒಂದು ಸಮಾಜ ಸುಧಾರಕರನ್ನ, ಬುದ್ಧ ಇರ್ಬೋದು, ಬಸವಣ್ಣನವ್ರು ಇರ್ಬೋದು, ಅಂಬೇಡ್ಕರ್ ಅವರು ಇರ್ಬೋದು, ಈ ಮನುಷ್ಯನಲ್ಲಿರ್ತಕ್ಕಂತ ಸಮಾನತೆಯನ್ನ ಬಿತ್ತಿ ಬೆಳೆಯುವಲ್ಲಿ ಪ್ರಯತ್ನವನ್ನ ಪಟ್ಟರು. ಇವರೆಲ್ಲರ ಪ್ರಯತ್ನ ಫಲವಾಗಿ ಇವತ್ತ ಒಂದು ಸಮಾನತೆಯ ಹಾದಿಯಲ್ಲಿ ಜಗತ್ತು ಸಾಗುತ್ತಲಿದೆ. ಇನ್ನ ಹಿಂದುಳಿದ ವರ್ಗಕ್ಕೆ ಸೇರಿದ ಶೂದ್ರರು, ಪಂಚಮರು ಮತ್ತು ಈ ಕಾರ್ಮಿಕ ಕುಶಲಕರ್ಮಿಗಳು ಈ ಹಿಂದುಳಿದ ವರ್ಗದಲ್ಲಿ ಅಥವಾ ಈ ಶೂದ್ರ ವರ್ಗದಲ್ಲಿ ಸೇರಿದ್ರು. ಯಾರ್ಯಾರಿದ್ರಪ್ಪ ಈ ಶೂದ್ರ ವರ್ಗದಲ್ಲಿ? ರೈತರು, ಕುಂಬಾರರು, ನೇಕಾರರು, ಕಮ್ಮಾರರು, ಕಂಚುಗಾರರು, ವಡ್ಡರು, ಬೇಡರು, ಇವರೆಲ್ಲರೂ ಕೂಡ ಈ ಶೂದ್ರ ವರ್ಗದಲ್ಲಿ ಅಂದ್ರೆ ಕುಶಲಕರ್ಮಿ ವರ್ಗದಲ್ಲಿ ಸೇರಿದ್ದರು. ಈ ಪಂಚಮ ವರ್ಗದಲ್ಲಿ ಹೊಲೆಯರು, ಮಾದಿಗರು, ಜಾಡಮಾಲಿಗಳು, ಚಾಂಡಾಲರು ಇತ್ಯಾದಿಗಳು ಸೇರಿದ್ದರು. ಇವರ ಒಂದು ಶೈಕ್ಷಣಿಕ, ಧಾರ್ಮಿಕ, ಆರ್ಥಿಕ, ರಾಜಕೀಯ ಹಕ್ಕುಗಳಿಂದ ಇವರು ವಂಚಿತರಾಗಿದ್ದರು. ಒಳ್ಳೆ ಅವಕಾಶಗಳು ಇವರಿಗೆ ಇರಲಿಲ್ಲ. ಜನರು ತಮ್ಮನ್ನ ತಾವು ಈ ಒಂದು ಒಳ್ಳೆ ಅವಕಾಶಗಳಿಗಾಗಿ ಸಜ್ಜು ಮಾಡಿಕೊಳ್ಳುವ ಉದ್ದೇಶದಿಂದನೇ ಈ ಹಿಂದುಳಿದ ಚಳುವಳಿಗಳನ್ನ ನಾವು ನೋಡ್ತೀವಿ. ಮತ್ತು ಅವರಿಗೆ ಪ್ರತಿಷ್ಠೆ ಮತ್ತು ಲಾಭವನ್ನ ನೀಡುವ ವೃತ್ತಿ ಜೀವನವನ್ನ ಇವರು ಮೇಲ್ವರ್ಗದವರು ಮುಂದುವರಿಸ್ತಾರೆ. ಇದಕ್ಕೆ ವ್ಯತಿರಿಕ್ತವಾಗಿ, ಇದಕ್ಕೆ ವಿರೋಧವಾಗಿ ಕೆಳವರ್ಗ ಮತ್ತು ಹಿಂದುಳಿದ ವರ್ಗದವರಿಗೆ ತಮ್ಮನ್ನ ತಾವು ಸಜ್ಜುಗೊಳಿಸಲು ಯಾವುದೇ ಅವಕಾಶಗಳು ಇರಲಿಲ್ಲ. ಹೀಗಾಗಿ ಇಲ್ಲಿ ಏನಾಗ್ತದೆ ಅಂತಂದ್ರೆ, 12ನೇ ಶತಮಾನದಲ್ಲಿ ಕೂಡ ಈ ಬಸವಣ್ಣನವರು ಸಮಾನತೆಯ ಬಗ್ಗೆ, ಲಿಂಗ ಸಮಾನತೆ ಇರಬಹುದು ಅಥವಾ ಜಾತಿ ವರ್ಗದ ಸಮಾನತೆಯ ಕುರಿತಾಗಿ ಬಹಳಷ್ಟು ಹೋರಾಟವನ್ನ ಮಾಡಿರೋದನ್ನ ನಾವು ನೋಡ್ತೀವಿ. ಅಂದ್ರೆ ಅಭಿವೃದ್ಧಿಯನ್ನ ಕಾಣಬೇಕು, ಪ್ರತಿಯೊಂದು ಮನುಷ್ಯನನ್ನ ಶೋಷಣೆಯನ್ನ ಮಾಡಬಾರ್ದು, ಎಲ್ಲರಿಗೂ ಕೂಡ ಈ ಒಂದು ಭೂಮಿ ತಾಯಿಯ ಸಮಾನ ಮಕ್ಕಳು ಅನ್ನೋ ಒಂದು ಪರಿಕಲ್ಪನೆಯನ್ನ ಮೂಡಿಸುವಲ್ಲಿ ಅನೇಕ ಸಮಾಜ ಸುಧಾರಕರು ಪ್ರಯತ್ನವನ್ನ ಪಟ್ಟಿದ್ದಾರೆ. ಅದರಲ್ಲಿ ನಾವು ಪ್ರಮುಖವಾಗಿ ಈ ಪಾಶ್ಚಾತ್ಯ ಶಿಕ್ಷಣದ ಪ್ರಭಾವದಿಂದ ಈ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಕೂಡ ಹಿಂದುಳಿದ ವರ್ಗದವರು ತಮ್ಮನ್ನ ತಾವು ಒಂದು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮುಂದೆ ತರಲು ಬಹಳಷ್ಟು ಪ್ರಯತ್ನವನ್ನ ಪಟ್ಟರು. ಅದರ ಪ್ರಮುಖ ಒಂದು ನಾಯಕರು ಅನ್ನ ನಾವು ಇಲ್ಲಿ ಸೌಕಾರ್ ಚೆನ್ನೈನವರು ಇರ್ಬೋದು, ಸುಬ್ಬಯ್ಯ, ಅಬ್ಬಾಸ್ ಖಾನ್, ದಿವಾನ್ ಕಾಂತರಾಜ್ ಅರಸ, ಚಿತ್ರದುರ್ಗದ ಜಯದೇವ ಸ್ವಾಮಿಗಳು, ಸುತ್ತೂರು ಮಠದ ಸ್ವಾಮಿಗಳು, ಸಿರಿಗೆಯ ಸ್ವಾಮಿಗಳು, ತಿಪ್ಪುಟೂರಿನ ರಂಗಾಪುರದ ಸ್ವಾಮಿಗಳು, ತುಮಕೂರಿನ ಸಿದ್ಧಗಂಗಾ ಮಠದ ಸ್ವಾಮಿಗಳು, ಹುಬ್ಬಳ್ಳಿ 3000 ಮಠದ ಸ್ವಾಮಿಗಳು, ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರವರು, ಆಮೇಲೆ ಶಾಂತಿವೀರಿ ಗೋಪಾಲ್ಗೌಡವರು, ಸಿಆರ್ ರೆಡ್ಡಿ, ಸಿದ್ದಪ್ಪ ಕಂಬಳಿ, ಡೆಪುಟಿ ಚನ್ನಬಸಪ್ಪ, ಗುಲ್ಬರ್ಗದ ಮಹಾದೇವಪ್ಪ ರಾಂಪುರಿ, ಶರಣಬಸವೇಶ್ವರ ಮಠದ ಸ್ವಾಮಿಗಳು, ಕಾಗಿನೆಲ್ಲಿ ಕುರುಬ ಮಠದ ಸ್ವಾಮಿಗಳು, ಬೀರೇಂದ್ರ ಸ್ವಾಮಿಗಳು, ಇವರೆಲ್ಲರೂ ಕೂಡ ಹಿಂದುಳಿದ ವರ್ಗಕ್ಕೆ ಸೇರಿದ ವೀರಶೈವ ಮತ್ತು ಇತರರ ಏಳಿಗೆಗಾಗಿ ಅನೇಕ ಶಾಲೆ ಕಾಲೇಜುಗಳನ್ನು ಕಟ್ಟುತ್ತಾರೆ, ಹಾಸ್ಟೆಲ್ಗಳನ್ನು ಕಟ್ಟುತ್ತಾರೆ. ಅವರು ಚಳುವಳಿ ಉಪಾಧಿಯಲ್ಲಿ ಕಟ್ಟಿ ಕೇವಲ ಅಲ್ಲಿ ಲಿಂಗಾಯತರಷ್ಟೇ ಅಲ್ಲ, ಬೇರೆ ಎಲ್ಲ ಜಾತಿಯವರಿಗೂ ಕೂಡ ಅಲ್ಲಿ ಹಾಸ್ಟೆಲ್ದಲ್ಲಿ ಇರಕ್ಕೆ ಅವಕಾಶ ಕೊಡ್ತಾರೆ, ಅವರಿಗೆ ಶಿಕ್ಷಣವನ್ನು ನೀಡುತ್ತಾರೆ. ಜೊತೆಗೆ ಈ ಸ್ಥಳೀಯ ಆಡಳಿತದಲ್ಲಿ ಒಂದು ಅವರಿಗೆ ಮೀಸಲಾತಿಯನ್ನು ಕೊಡಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಆಮೇಲೆ ಈ ಒಂದು ಸಂದರ್ಭದಲ್ಲಿ ಪ್ರಜಾಮಿತ್ರ ಮಂಡಳಿ ಅನ್ನೋದನ್ನ ಸ್ಥಾಪನೆ ಆಗ್ತದೆ.
ಪ್ರಜಾ ಮಿತ್ರ ಮಂಡಳಿ ಅನ್ನೋ ಒಂದು ರಾಜಕೀಯ ಪಕ್ಷ 1917ರಲ್ಲಿ ಸ್ಥಾಪನೆಯಾಗ್ತದೆ. ಎಸ್ ಚೆನ್ನಯ್ಯನವರು ಇದರ ಅಧ್ಯಕ್ಷರಾಗಿ, ಬಸವಯ್ಯನವರು ಕಾರ್ಯದರ್ಶಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಅಂದ್ರೆ ಯಾವಾಗ ಒಂದು ಪ್ರಜಾ ಮಿತ್ರ ಮಂಡಳಿ ಸ್ಥಾಪನೆ ಆಯಿತು? 1917ರಲ್ಲಿ ಸ್ಥಾಪನೆ ಆಯಿತು. ಅವ್ರು ಏನ್ ಮಾಡ್ತಾರೆ, ಈ ಬಸವಯ್ಯನವರು ಇರ್ಬೋದು, ಚೆನ್ನಯ್ಯನವರು ಇರ್ಬೋದು, ಅವರು ಮಹಾರಾಜರಿಗಾಗಿ ನಮ್ಮ ಮೈಸೂರಿನ ಮಹಾರಾಜರಿಗೆ ಭೇಟಿ ನೀಡಿ, ಇಲ್ಲ ಈ ಒಂದು ನೌಕರಿಯಲ್ಲಿ ಮತ್ತು ಈ ಸ್ಥಳೀಯ ಸಂಸ್ಥೆಗಳಲ್ಲಿ ಈ ಹಿಂದುಳಿದ ವರ್ಗದವರಿಗೂ ಕೂಡ ಸಮಾನ ಅವಕಾಶಗಳನ್ನ ಕೊಡ್ರಿ, ಈ ಹಿಂದುಳಿದ ವರ್ಗದವರನ್ನ ಮುಖ್ಯವಾಹಿನಿಗೆ ಕರ್ಕೊಂಡ್ಬರ್ರಿ ಅಂತ ತಿಳ್ಕೊಂಡು ಅವ್ರು ಮನವಿಯನ್ನ ಮಾಡ್ತಾರೆ. ಈ ಮನವಿಯನ್ನ ಪರಿಗಣಿಸಿರ್ತಕ್ಕಂತಹ ಮಹಾರಾಜರು ಅವರಿಗೆ ಅನೇಕ ಒಂದು ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನು ನೀಡ್ತಾರೆ, ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ, ಅವರಿಗಾಗಿ ವಿದ್ಯಾರ್ಥಿ ನಿಲಯಗಳು, ಹಾಸ್ಟೆಲ್ಗಳನ್ನ ಕಟ್ತಾರೆ. ಅಷ್ಟೇ ಅಲ್ಲ, ಅನುದಾನ ಪಡೆದ ಖಾಸಗಿ ಶಾಲೆಗಳಲ್ಲಿಯೂ ಕೂಡ ಈ ವರ್ಗದವರಿಗೆ ಪ್ರವೇಶವನ್ನು ನೀಡಬೇಕಂತ ಆದೇಶ ಮಾಡ್ತವೆ. ಯಾರು ಈ ಮಹಾರಾಜರ ಆದೇಶವನ್ನ ಪಾಲಿಸೋದಿಲ್ವೋ ಅಂತ ಶಾಲೆಗಳ ಅನುಮತಿ ಕೂಡ ರದ್ದು ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ದಿವಾನ್ ವಿಶ್ವೇಶ್ವರಯ್ಯನವರು ಒಂದು ವಿಚಾರ ಹೇಳ್ತಾರೆ, ಅವರಿಗೆ ಕಲಿಯುಕೆಯಲ್ಲಿ ಅವಕಾಶವನ್ನ ಕೊಡ್ರಿ, ಒಂದು ನೌಕರಿ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಪ್ರತಿಭೆಯ ಆಧಾರದ ಮೇಲೆ ನೀವು ಪರಿಗಣನೆ ಮಾಡಬೇಕು ಅಂತ ವಿಶ್ವೇಶ್ವರಯ್ಯನವರು ಪಟ್ಟಿಡಿದಾಗ, ಆಗ ಈ ಒಂದು ಮೈಸೂರಿನ ಒಡೆಯರು ಏನ್ ಹೇಳ್ತಾರೆ ಅಂದ್ರೆ, ಈ ಹಿಂದುಳಿದ ವರ್ಗದವರು ಕೂಡ ನನ್ನ ಒಂದು ಪ್ರಜೆಗಳೇ, ಹೀಗಾಗಿ ಅವರಿಗೆ ನಾವು ಅವಕಾಶವನ್ನ ಕೊಡ್ಲೇಬೇಕು ಅಂದಾಗ ಅಲ್ಲಿ ಒಂದು ಮನಸ್ತಾಪ ಹೆಚ್ಚಾಗಿ ಈ ಒಂದು ವಿಶ್ವೇಶ್ವರಯ್ಯನವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಕೊಡುವುದನ್ನು ನಾವು ನೋಡ್ತೀವಿ. ಈ ಪ್ರಜಾ ಮಿತ್ರ ಮಂಡಳಿ ಮೂಲಕ ಮೈಸೂರಿನ ಮಹಾರಾಜರಿಗೆ ಶಾಸನ ಸಭೆಯಲ್ಲಿ, ಒಂದು ಹಿಂದುಳಿದ ವರ್ಗದವರಿಗೆ ಶಾಸನ ಸಭೆ ಅಷ್ಟೇ ಅಲ್ಲ, ನೌಕರಿಯಲ್ಲಿ, ಸಾರ್ವಜನಿಕ ಸೇವೆಯಲ್ಲಿ, ಶಿಕ್ಷಣ ಸಂಸ್ಥೆಗಳ ಹುದ್ದೆಗಳಲ್ಲಿ ಮೀಸಲಾತಿಯನ್ನ ನೀಡಬೇಕು ಅನ್ನೋದನ್ನ ಮನವಿ ಮಾಡಿಕೊಂಡ್ರು. ಇದನ್ನ ಪರಿಗಣನೆ ಮಾಡಬೇಕು, ಎಷ್ಟು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕು, ಯಾವ ರೀತಿ ಕೊಡಬೇಕು ಅನ್ನೋದನ್ನ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವ ಉದ್ದೇಶದಿಂದ 1918ರಲ್ಲಿ ಸರ್ ಲೆಸ್ಲೆ ಮಿಲ್ಲರ್ ಸಮಿತಿಯನ್ನ ರಚನೆ ಮಾಡ್ತಾರೆ. ಯಾವುದು? ಲೆಸ್ಲೆ ಮಿಲ್ಲರ್ ಸಮಿತಿ. ಎಷ್ಟರಲ್ಲಿ? 1918ರಲ್ಲಿ. ಅವರು 1919ರಲ್ಲಿ ವರದಿಯನ್ನ ಕೊಡ್ತಾರೆ. ಏನ್ ಹೇಳ್ತದೆ ಲೆಸ್ಲೆ ಮಿಲ್ಲರ್ ಸಮಿತಿ? ಬ್ರಾಹ್ಮಣರ ಅಲ್ಲಾರ್ದವ್ರು ಎಲ್ಲರೂ ಕೂಡ ಹಿಂದುಳಿದವರೇ, ಬ್ರಾಹ್ಮಣರೇತರೆಲ್ಲರಲ್ಲೂ ಹಿಂದುಳಿದವರೇ, ಅವರ ಉದ್ಧಾರಕ್ಕಾಗಿ, ಅವರ ಅಭಿವೃದ್ಧಿಗಾಗಿ, ಹಿಂದುಳಿದವರ ಅಭಿವೃದ್ಧಿಗಾಗಿ ಏನೇನು ಮಾಡಬೇಕು, ಏನೇನ್ ಕೆಲಸ ಮಾಡಬೇಕು ಅನ್ನೋದನ್ನ ಹೇಳ್ತದೆ. ಅವರಿಗೆ ನೌಕರಿಯಲ್ಲಿ, ಹಿಂದುಳಿದ ವರ್ಗದವರಿಗೆ ನೌಕರಿಯಲ್ಲಿ 50% ಮೀಸಲಾತಿಯನ್ನ ಕೊಡ್ರಿ. ಆಮೇಲೆ ಮಾಧ್ಯಮಿಕ ಶಾಲೆ ಹಂತದವರಿಗೂ ಕೂಡ ಪರಿಶಿಷ್ಟ ಜಾತಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ಮಾಫಿಯನ್ನ ಮಾಡಬೇಕು, ಅವರಿಗೆ ವಿದ್ಯಾರ್ಥಿ ವೇತನವನ್ನು ಹೆಚ್ಚಿ ಕೊಡಬೇಕು, ಪಂಚಮರಿಗೆ ಉಚಿತ ಬುಕ್ಗಳನ್ನು ಕೊಡಬೇಕು, ಆಮೇಲೆ ಎಲ್ಲಾ ಒಂದು ಶಾಲೆ ಕಾಲೇಜುಗಳಿಗೆ ಅವರಿಗೆ ಪ್ರವೇಶ ಅವಕಾಶ ಮುಕ್ತವಾಗಿ ಇರಬೇಕು, ಯಾವ ಶಾಲೆಗಳು, ಯಾವುದೇ ಖಾಸಗಿ ಶಾಲೆ ಹಿಂದುಳಿದ ವರ್ಗದವರಿಗೆ ಮತ್ತು ಈ ಅಸ್ಪೃಶ್ಯ ವರ್ಗದವರಿಗೆ ಪ್ರವೇಶವನ್ನ ನಿರಾಕರಣೆ ಮಾಡಿದ್ರೆ ಆ ಶಾಲೆಗಳ ಒಂದು ಅನುಮತಿಯನ್ನ ರದ್ದು ಮಾಡಬೇಕು, ಹಿಂದುಳಿದ ವರ್ಗದವರಿಗೆ ಒಂದು ಪ್ರೊಫೆಷನಲ್ ಶಿಕ್ಷಣವನ್ನ ಕೊಡಬೇಕು, ಎಜುಕೇಶನ್ ಅನ್ನ ಕೊಡಬೇಕು ಅಂತ ತಿಳ್ಕೊಂಡು ಇದು ಜಸ್ಟಿಸ್ ಲೆಸ್ಲೆ ಮಿಲ್ಲರ್ ಸಮಿತಿ ಹೇಳ್ತಾರೆ. ಈ ಜಸ್ಟಿಸ್ ಲೆಸ್ಲೆ ಮಿಲ್ಲರ್ ಸಮಿತಿಯಲ್ಲಿ 6 ಅಧಿಕಾರೇತರ ಸದಸ್ಯರು ಇದ್ರು. ಎಸ್ ಚೆನ್ನಯ್ಯನವರು ಇರ್ಬೋದು, ಬಸವಯ್ಯ, ಶ್ರೀಕಂಠ ಅಯ್ಯಂಗಾರ, ಗುಲಾಂ ಅಹಮದ್, ಇವರೆಲ್ಲರೂ ಕೂಡ ಈ ಲೆಸ್ಲೆ ಮಿಲ್ಲರ್ ಸಮಿತಿಯ ಸದಸ್ಯರಾಗಿ ಕೆಲಸವನ್ನ ಮಾಡಿದ್ರು. ಈ ಪ್ರಜಾಮಿತ್ರ ಮಂಡಳಿ ಏನ್ 1917ರಲ್ಲಿ ಸ್ಥಾಪನೆಯಾಗಿತ್ತು, ಇದರದು ಆರ್ಕಾಟ್ ರಾಮಸ್ವಾಮಿ ಮುದುಲಿಯಾರವರ ಅಧ್ಯಕ್ಷತೆಯಲ್ಲಿ ಒಂದು ಬ್ರಾಹ್ಮಣೇತರ ಸಮಾವೇಶವನ್ನ ಮೈಸೂರಿನಲ್ಲಿ ಪ್ರಾರಂಭ ಮಾಡ್ತಾರೆ. ಬ್ರಾಹ್ಮಣೇತರ ಸಮಾವೇಶವನ್ನ ಇಲ್ಲಿ ಇವರು ಮೊದಲಿಯಾರವರು, ಆರ್ಕಾಟ್ ರಾಮಸ್ವಾಮಿ ಮೊದಲಿಯವರ ನಂತರ ಏನ ಹೇಳ್ತಾರೆ ಅವರು, ಎಲ್ಲಾ ವರ್ಗಕ್ಕೂ ಸಮಾನ ಅವಕಾಶಗಳು ಇರಬೇಕು. ಹೌದಾ, ಈ ಎಲ್ಲಾ ಇವರು ವೀರಶೈವರಿರ್ಬೋದು, ಒಕ್ಕಲಿಗರಿರ್ಬೋದು, ಮುಸ್ಲಿಮರಿರ್ಬೋದು, ಇವರೆಲ್ಲರಿಗೂ ಕೂಡ ಸಮಾನ ಅವಕಾಶಗಳನ್ನ ಕೊಡಬೇಕು, ಸರ್ಕಾರಿ ನೌಕರಿ ಪಡೆಯೋದ್ರಲ್ಲಿರ್ಬೋದು ಅಥವಾ ಈ ಒಂದು ಶಾಸನ ಸಭೆಗಳ ಪ್ರವೇಶದಲ್ಲಿರ್ಬೋದು, ಎಲ್ಲಾ ಕಡೆನೂ ಕೂಡ ಅವರಿಗೆ ಸಮಾನ ಅವಕಾಶಗಳನ್ನ ಕೊಡಬೇಕು ಅಂತ ಹೇಳ್ತಾರೆ. ಈ ಸಮಿತಿಯ ಶಿಫಾರಸುಗಳನ್ನ ಮೈಸೂರಿನ ಒಡೆಯರು ಮಹಾರಾಜರು ಅಧಿಕ ಒಂದು ಜಾರಿಯಲ್ಲಿ ತರ್ತಾರೆ. ಇನ್ನ ಒಂದು ಬಹಳ ಮಹತ್ವಪೂರ್ಣವಾಗಿರತಕ್ಕಂತ ಸಮಿತಿ ನಾಗನಗೌಡ ಸಮಿತಿ. ಅಷ್ಟೇ ಅಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿಯೂ ಕೂಡ, ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಕೂಡ ಸರ್ವಧರ್ಮ ಸಮಭಾವ, ಜಾತ್ಯಾತೀತ ರಾಷ್ಟ್ರ,
ಸಮಾಜವಾದಿ ರಾಷ್ಟ್ರ ಅಂತ ತಿಳ್ಕೊಂಡು ನಾವು ಉಲ್ಲೇಖವನ್ನ ಮಾಡ್ಕೊಂಡಿದೀವಿ ಅಂದ್ರೆ ಯಾವುದೇ ಜಾತಿ ಮೇಲಲ್ಲ ಯಾವುದೇ ಜಾತಿ ಕೀಳಲ್ಲ ಮತ್ತು ಯಾವುದೇ ಒಂದು ಧರ್ಮ ನಮ್ಮ ರಾಷ್ಟ್ರೀಯ ಧರ್ಮ ಅಲ್ಲ ಅಂತ ತಿಳ್ಕೊಂಡು ಅದಿನ ಮಾಡಿದೆ ಅಷ್ಟೇ 1953ರಲ್ಲಿ ಕೇಂದ್ರ ಸರ್ಕಾರವು ಕೂಡ ಕಾರ್ಲಿಕರ ಆಯೋಗವನ್ನ ಸ್ಥಾಪನೆ ಮಾಡುತ್ತದೆ ಆ ಹಿಂದುಳಿದ ವರ್ಗದವರಿಗಾಗಿ ಕೇಂದ್ರ ಸರ್ಕಾರದಿಂದ ನೇಮಕವಾದ ಕಾರ್ಲಿಕರ ಆಯೋಗವು ಕೂಡ ಇದು ಕೆಲವು ಶಿಫಾರಸುಗಳನ್ನು ಮಾಡುತ್ತದೆ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗ ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗದವರ ಅಭಿವೃದ್ಧಿಗಾಗಿ ಅನೇಕ ಸಮಿತಿಗಳನ್ನು ರಚನೆ ಮಾಡಲಾಗ್ತದೆ ಅದರಲ್ಲಿ ಪ್ರಮುಖವಾಗಿ ಇಲ್ಲಿ ನಾವು ಅವಲೋಕನ ಮಾಡತಕ್ಕಂತದ್ದು ನಾಗನಗೌಡ ಆಯೋಗ ಕರ್ನಾಟಕ ಸರ್ಕಾರವು 1960ರಲ್ಲಿ ನಾಗನಗೌಡ ಅವರ ಅಧ್ಯಕ್ಷತೆಯಲ್ಲಿ ಹಿಂದುಳಿದ ವರ್ಗದ ಆಯೋಗವನ್ನು ರಚನೆ ಮಾಡಲಾಗ್ತದೆ ಇದು ಸ್ವಾತಂತ್ರ್ಯ ಪಡೆದ ನಂತರ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗದವರ ಹಿತವನ್ನ ರಕ್ಷಣೆ ಮಾಡುವ ಸಂಬಂಧ ಹಿಂದುಳಿದ ವರ್ಗದವರ ಸಮಸ್ಯೆಗಳನ್ನ ಚಿಂತನೆ ಮಾಡುವ ಉದ್ದೇಶದಿಂದ ನೇಮಕಗೊಂಡಿರುವ ಪ್ರಪ್ರಥಮ ಹಿಂದುಳಿದ ವರ್ಗದ ಸಮಿತಿ ಇದಾಗಿದೆ ಇದನ್ನ ಮೈಸೂರಿನ ಹಿಂದುಳಿದ ವರ್ಗಗಳ ಸಮಿತಿ ಅಂತಲೂ ಕರೆಯಲಾಗ್ತದೆ ಈ ಒಂದು ನಿಜಲಿಂಗಪ್ಪನವರು ಆವಾಗ ಮುಖ್ಯಮಂತ್ರಿ ಇದ್ರು ಈ ನಾಗನಗೌಡರ ಒಂದು ಅಧ್ಯಕ್ಷತೆಯಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದವರನ್ನ ಗುರುತಿಸುವಲ್ಲಿ ಏನೇನು ಮಾನದಂಡಗಳನ್ನ ಅನುಸರಿಸಬೇಕು ಯಾವ ಒಂದು ಪ್ರಕಾರವಾಗಿ ಹಿಂದುಳಿದವರನ್ನ ನಾವು ಒಂದು ಮಾನದಂಡದಲ್ಲಿ ಅವರನ್ನ ಪರಿಗಣನೆ ಮಾಡಬೇಕು ಅನ್ನೋದನ್ನ ಈ ಸಮಿತಿ ತಿಳಿಸಿಕೊಡ್ತದೆ ನಮಗೆ ಈ ಹಿಂದುಳಿದವರಿಗೆ ಸಾಮಾಜಿಕ ಅಸಮಾನತೆ ಕಾರಣ ಅಂತ ಹೇಳುತ್ತದೆ ಬಹಳ ಸಮುದಾಯಗಳು ಬಹಳಷ್ಟು ಸಮುದಾಯಗಳು ಆರ್ಥಿಕ ಕಾರಣದಿಂದ ಹಿಂದುಳಿದಿದ್ರೆ ಕೆಲವು ಸಮುದಾಯಗಳು ಬಡತನ ಅಜ್ಞಾನ ಶೈಕ್ಷಣಿಕ ಸೌಲಭ್ಯಗಳಿಲ್ಲದೆ ಹಿಂದುಳಿದಾವು ಆದರೆ ಸಾಮಾಜಿಕವಾಗಿ ಹಿಂದುಳಿದುವುದಕ್ಕೂ ಮತ್ತು ವರಮಾನಕ್ಕೂ ಪರಸ್ಪರ ಸಂಬಂಧ ಇಲ್ಲ ಯಾಕಂದ್ರೆ ಕೆಲವೊಂದು ಆರ್ಥಿಕವಾಗಿ ಮುಂದುವರಿದ ಸಮುದಾಯಗಳು ಎಜುಕೇಶನ್ನಲ್ಲಿ ಹಿಂದುಳಿದಾವೆ ಹೀಗಾಗಿ ಹಿಂದುಳಿದ ವರ್ಗಗಳನ್ನ ಜಾತಿ ಮತ್ತು ಸಮುದಾಯಗಳ ಆಧಾರದ ಮೇಲೆ ವರ್ಗೀಕರಣ ಮಾಡಬೇಕು ಅಂತ ತಿಳ್ಕೊಂಡು ಈ ನಾಗನಗೌಡ ಸಮಿತಿ ಶಿಫಾರಸನ್ನ ಮಾಡ್ತದೆ ಈ ನಾಗನಗೌಡ ಸಮಿತಿ ಲಿಂಗಾಯತರನ್ನ ಮುಂದುವರೆದ ಬ್ರಾಹ್ಮಣರ ಜೊತೆಗಿಟ್ಟು ತನ್ನ ವರದಿಯಲ್ಲಿ ಮೀಸಲಾತಿಯನ್ನ ನಿಗದಿಗೊಳಿಸ್ತದೆ ಅಂದ್ರೆ ಹೆಂಗೆ ನಿಗದಿಗೊಳಿಸ್ತದೆ ಅಂದ್ರೆ ಪರಿಶಿಷ್ಟ ಜಾತಿಗೆ 15%, ಪರಿಶಿಷ್ಟ ಬುಡಕಟ್ಟಿಗೆ 3%, ಇತರ ಹಿಂದುಳಿದ ವರ್ಗದವರಿಗೆ 50%, ಟೋಟಲ್ ಆಗಿ 68% ಮೀಸಲಾತಿಯನ್ನ 68% ರಿಸರ್ವೇಷನ್ ಅನ್ನ ಕೊಡಬೇಕು ಅಂತ ಹೇಳುತ್ತದೆ ಇಲ್ಲಿ ನೋಡ್ರಲ್ಲ ಬಹಳ ಮಹತ್ವಪೂರ್ಣವಾಗಿರತಕ್ಕಂತಹ ವಿಷಯ 68% ಮೀಸಲಾತಿ ಕೊಡು ಅಂತ ಹೇಳಿ ಈ ನಾಗನಗೌಡ ಸಮಿತಿ ಹೇಳ್ತು ಆದ್ರೆ ಆತ್ಮೀಯ ವಿದ್ಯಾರ್ಥಿಗಳ ಇದು ನಮ್ಮ ಸಂವಿಧಾನದ ಒಂದು ವಿರೋಧ ಯಾಕಂತಂದ್ರೆ ನಮ್ಮ ಸಂವಿಧಾನದ ಒಂದು ಸುಪ್ರೀಂ ಕೋರ್ಟ್ ಏನ್ ಹೇಳ್ತದೆ ಅಂತಂದ್ರೆ ಮೀಸಲಾತಿ 50%ಕ್ಕಿಂತ ಹೆಚ್ಚು ಮೀರಬಾರದು ಇದು ಕರ್ನಾಟಕದ ಒಂದು ಮೀಸಲಾತಿ ಈ ವರದಿ 1961ರಲ್ಲಿ ಸಲ್ಲಿಕೆ ಆಗ್ತದೆ ಇದು 50%ಕ್ಕಿಂತ ಹೆಚ್ಚು ಮೀಸಲಾತಿಯನ್ನ ಕೊಡ್ತದೆ ಅಂದ್ರೆ ಟೋಟಲ್ ಬರೇ ಹಿಂದುಳಿದ ವರ್ಗವನ್ನ ಕೇವಲ ಜಾತಿ ಆಧಾರದ ಮೇಲೆ ಗುರುತಿಸುವುದು ಸಂವಿಧಾನದ ಬಾಹಿರ ಜಾತಿಯ ಜೊತೆಗೆ ಅವರ ಉದ್ಯೋಗ ಅವರು ಬೆಳೆದಿರುವ ಪರಿಸರ ಅವರ ಆರ್ಥಿಕ ಸ್ಥಿತಿ ಅಂದ್ರೆ ಎಲ್ಲಾ ಜಾತಿಯವರಲ್ಲಿ ಕೂಡ ಎಲ್ಲರೂ ಹಿಂದುಳಿದಿರೋದಿಲ್ಲ ಈಗ ಯಾವುದೋ ಒಂದು ಲಿಂಗಾಯತ ಸಮುದಾಯವನ್ನ ನೀವು ಹಿಂದುಳಿದ ವರ್ಗ ಅಂತ ಕನ್ಸಿಡರ್ ಮಾಡಿದ್ರೆ ಲಿಂಗಾಯತ ಸಮುದಾಯದಲ್ಲಿ ಎಲ್ಲಾ ಲಿಂಗಾಯತರು ಹಿಂದುಳಿದಿರುವುದಿಲ್ಲ ಅಲ್ಲಿ ಕೆಲವೊಬ್ರು ಶ್ರೀಮಂತರು ಇರ್ತಾರೆ ಕೆಲವೊಬ್ರು ಶೈಕ್ಷಣಿಕವಾಗಿ ಮುಂದುವರೆದಿರ್ತಾರೆ ಅವರನ್ನ ಕೆನೆಪದರ ಅಂತ ನೀವು ತೆಗಿಬೇಕು ಅನ್ನೋದು ಕೂಡ ಇಲ್ಲಿ ಚರ್ಚೆಗೆ ಬರ್ತದೆ ಇದನ್ನ ಈ ಆಯೋಗ ಏನ್ ಕೊಡ್ತದೆ ಶಿಫಾರಸು ನಾಗನಗೌಡ ಆಯೋಗ ಎಸ್ಸಿಗಳಿಗೆ 15%, ಎಸ್ಟಿಗಳಿಗೆ 3% ಮತ್ತು ಒಬಿಸಿಗಳಿಗೆ 50% ರಿಸರ್ವೇಷನ್ ಅನ್ನ ಕೊಡಬೇಕು ಟೋಟಲ್ 68% ರಿಸರ್ವೇಷನ್ ಅನ್ನ ಕೊಡಬೇಕು ಅಂತ ಹೇಳ್ತದೆ ಆದ್ರೆ ಆತ್ಮೀಯ ವಿದ್ಯಾರ್ಥಿಗಳು ಇಲ್ಲಿ ನೀವು ನೋಡ್ತೀರಿ ಏನು ಅಂತಂದ್ರೆ ಈ 68% ಮೀಸಲಾತಿ ಕೂಡ ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು ಕೇವಲ ಒಂದು ಜಾತಿ ಹೆಸರಿನ ಮೇಲೆ ನೀವು ಮೀಸಲಾತಿಯನ್ನ ಕೊಟ್ರೆ ಎಲ್ಲಾ ವರ್ಗಗಳಲ್ಲಿ ಕೂಡ ಹಿಂದುಳಿದವರು ಇದ್ದಾರೆ ಅನ್ನೋದು ಚರ್ಚೆಗೆ ಬರ್ತದೆ ಮತ್ತೆ ಇಲ್ಲಿ ಎಲ್ ಜಿ ಹಾವನೂರ್ ಆಯೋಗವನ್ನ ಸ್ಥಾಪನೆ ಮಾಡಲಾಗ್ತದೆ ಈ ಎಲ್ ಜಿ ಹಾವನೂರ್ ಆಯೋಗವನ್ನ 1972ರಲ್ಲಿ ನೇಮಕಗೊಳ್ಳುತ್ತದೆ ಈ ಹಿಂದೆ ನೇಮಕಗೊಂಡಿರ್ತಕ್ಕಂತಹ ಯಾವುದೇ ಆಯೋಗಗಳ ಫಲ ಹಿಂದುಳಿದವರಿಗೆ ಸಿಗೋದಿಲ್ಲ ಯಾಕಂದ್ರೆ ಅದು ಇಂಪ್ಲಿಮೆಂಟೇಶನ್ ಕರೆಕ್ಟ್ ಆಗೋದಿಲ್ಲ ಹಿಂಗಾಗಿ ಪೂರ್ಣ ಫಲ ಸಿಗೋದಿಲ್ಲ
ಈ ಮೀಸಲಾತಿ ಹಿಂದಿಗಿಂತಲೂ ಸುಧಾರಣೆ ಆಗಿರುವಂತ ವ್ಯಕ್ತಿಗಳನ್ನು ಮೀಸಲಾತಿ ವ್ಯಾಪ್ತಿಯಿಂದ ಕೈ ಬಿಡಬೇಕು. ಬಹಳಷ್ಟು ಈಗ ಶ್ರೀಮಂತರಿರ್ತಾರೆ ಕೆಲವು ವರ್ಗದವರು, ಅವರನ್ನ ಈ ಹಿಂದುಳಿದ ವರ್ಗದಿಂದ ಕೈ ಬಿಡಬೇಕು ಅನ್ನೋದನ್ನ ಹೇಳ್ತಾರೆ. 1972 ರಲ್ಲಿ ದೇವರಾಜ ಅರಸುರು ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವ ಸಂದರ್ಭದಲ್ಲಿ ಎಲ್ ಜಿ ಹಾವನೂರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನು ರಚಿಸಲಾಗ್ತದೆ. ಈ ಆಯೋಗ ಏನ ಒಂದು ವರದಿಯನ್ನ ಕೊಡುತ್ತದೆ ಪ್ರೀತಿಯ ವಿದ್ಯಾರ್ಥಿಗಳೇ ಅಂತಂದ್ರೆ, ಈ ಆಯೋಗ ತನ್ನ ವರದಿಯಲ್ಲಿ 1975 ಸಲ್ಲಿಸಿದ ವರದಿಯಲ್ಲಿ ರಾಜ್ಯದಲ್ಲಿ 75%ಗಿಂತ ಹೆಚ್ಚು ಜನ ಹಿಂದುಳಿದವರದಾರ, ಹಿಂದುಳಿದ ವರ್ಗಕ್ಕೆ ಸೇರಿದವರಿದ್ದಾರೆ. ಎಷ್ಟು ಪರ್ಸೆಂಟ್ ಇದ್ದಾರೆ ಅಂದ್ರೆ 75% ಅದವರು ಹಿಂದುಳಿದವರಿಗೆ ವರ್ಗಕ್ಕೆ ಸೇರಿದವರಾಗಿದ್ರು ಕೂಡ ಅವರಿಗೆ ಮೀಸಲಾತಿ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಆದರೆ ಅವರಿಗೆ ಮೀಸಲಾತಿ ನೀಡಾಕ ಯಾವುದೇ ಒಂದು ಸಂವಿಧಾನದ ಅವಕಾಶ ಇಲ್ಲ ಅಂತ ಹೇಳ್ತದೆ. ಯಾಕಂದ್ರೆ ನಮ್ಮ ಸಂವಿಧಾನದಲ್ಲಿ ಹಿಂದುಳಿದ ವರ್ಗದವರ ಮೀಸಲಾತಿಗೆ ಯಾವುದೇ ಅವಕಾಶವನ್ನು ನೀಡಿಲ್ಲ. ಆದಾಗ್ಯೂ ಕೂಡ ಇದನ್ನು ಸುಪ್ರೀಂ ಕೋರ್ಟ್ ಮತ್ತು ಸರ್ಕಾರ ಪ್ರಶ್ನೆ ಮಾಡ್ತದೆ, ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತದೆ ಮತ್ತು ಹೊಸ ಆಯೋಗವನ್ನ ರಚನೆ ಮಾಡಬೇಕು, ಈ ಹಿಂದುಳಿದ ವರ್ಗದವರಿಗೆ ಮೀಸಲಾತಿಯನ್ನ ಕೊಡಬೇಕು ಅಂತೇಳಿ ಹೊಸ ಆಯೋಗವನ್ನ ರಚನೆ ಮಾಡ್ಬೇಕಂತ ಹೇಳುತ್ತದೆ. ಮತ್ತು ಈ ಒಂದು ಹಾವನೂರ ಆಯೋಗ ಏನನ್ನ ಒಂದು ನಿರ್ಧಾರ ಮಾಡ್ತದೆ, ಏನನ್ನ ತನ್ನ ವರದಿಯಲ್ಲಿ ಪ್ರಸ್ತಾಪ ಮಾಡ್ತದೆ ಅಂತಂದ್ರೆ, ಯಾವ ಒಂದು ಆಧಾರದ ಮೇಲೆ, ಯಾವ ಮಾನದಂಡದ ಮೇಲೆ ಹಿಂದುಳಿದ ವರ್ಗವನ್ನ ನಾವು ನಿರ್ಧರಿಸಬೇಕು, ಇವರು ಈ ಒಂದು ಜಾತಿಯವರು ಹಿಂದುಳಿದ ವರ್ಗಕ್ಕೆ ಸೇರಿದ್ದಾರೆ ಅನ್ನೋದನ್ನ ಇನ್ ವಿಚ್ ಮೆಜರ್ ಅವು ಆ ಆಧಾರದ ಮೇಲೆ ನಿರ್ಧರಿಸಬೇಕು. ಮತ್ತು ಹಿಂದುಳಿದ ವರ್ಗಗಳ ಪಟ್ಟಿಯನ್ನ ತಯಾರು ಮಾಡುವುದು, ಆ ಶೈಕ್ಷಣಿಕವಾಗಿ ಒಂದು ನೌಕರಿಯಲ್ಲಿ ಅವರಿಗೆ ಎಷ್ಟು ಪರ್ಸೆಂಟ್ ರಿಸರ್ವೇಷನ್ ಕೊಡಬೇಕು ಹಿಂದುಳಿದ ವರ್ಗದವರಿಗೆ, ಆಮೇಲೆ ಹಿಂದುಳಿಯುವಿಕೆಯನ್ನ ಕೊನೆಗಾಣಿಸಲು ಯಾವ ಯಾವ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಈ ಎಲ್ಲಾ ಪ್ರಶ್ನೆಗಳಿಗೆ, ಅಂದ್ರೆ ಒಂದೆದ್ದು ಯಾವ ಆಧಾರದ ಮೇಲೆ, ಯಾವ ಮಾನದಂಡದ ಆಧಾರದ ಮೇಲೆ ಈ ವರ್ಗವನ್ನ ಹಿಂದುಳಿದ ವರ್ಗ ಅಂತ ನಿರ್ಧಾರ ಮಾಡಬೇಕು, ಹಿಂದುಳಿದ ವರ್ಗಗಳ ಪಟ್ಟಿಯನ್ನ ತಯಾರು ಮಾಡುವುದು, ಮತ್ತು ಶೈಕ್ಷಣಿಕ ಮತ್ತು ನೌಕರಿಯಲ್ಲಿ ಅವರಿಗೆ ಎಷ್ಟು ಪರ್ಸೆಂಟ್ ರಿಸರ್ವೇಷನ್ ಅನ್ನ ಕೊಡಬೇಕು, ಮತ್ತು ಹಿಂದುಳಿದಿರುವಿಕೆಯನ್ನ ಕೊನೆಗಾಣಿಸಲು ಯಾವ ಯಾವ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದನ್ನ ಈ ಎಲ್ಲಾ ಪ್ರಶ್ನೆಗಳಿಗೆ ಇದು ಒಂದು ಉತ್ತರವನ್ನ ಕಂಡುಕೊಳ್ಳುವ ಪ್ರಯತ್ನವನ್ನ ಮಾಡ್ತದೆ. ಅನೇಕ ಪ್ರಶ್ನಾವಳಿಗಳನ್ನ ರಚನೆ ಮಾಡ್ತಾರೆ, ಸೆಮಿನಾರ್ಗಳನ್ನ ಮಾಡ್ತಾರೆ, ಒಂದು ವಿಚಾರ ಮಂಥನವನ್ನ ನಡೆದು ವಿಮರ್ಶೆಗಳನ್ನ ಮಾಡಿ ಹಲವಾರು ಜಾತಿ ಸಮುದಾಯ, ಒಂದು ಸರ್ಕಾರಿ ನೌಕರಿಯಲ್ಲಿ ವಿವಿಧ ಜಾತಿಯವರ ಪ್ರಾತಿನಿಧ್ಯ, ಅವರ ಶೈಕ್ಷಣಿಕ ಮಟ್ಟ, ಇವೆಲ್ಲ ಅಂಕಿಅಂಶಗಳನ್ನ ಕೂಲಂಕುಷವಾಗಿ ಈ ಅಂಕಿಅಂಶಗಳನ್ನ ಸಂಗ್ರಹ ಮಾಡಿ ಸತತವಾಗಿ 3 ವರ್ಷಗಳ ಕಾಲ ಸುದೀರ್ಘ ಸಮೀಕ್ಷೆ ನಡೆಸಿರ್ತಕ್ಕಂತಹ ಆಯೋಗ ಈ 1975 ತನ್ನ ವರದಿಯನ್ನ ಸಲ್ಲಿಸ್ತದೆ. ಮತ್ತೆ ಈ ವರದಿಯನ್ನ ಆಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ದೇವರಾಜ ಅರಸು ಅವರು ತಕ್ಷಣವೇ ವರದಿಯನ್ನ ಜಾರಿಗೊಳಿಸದೆ ಸುಮಾರು 2 ವರ್ಷಗಳವರೆಗೆ ಇದನ್ನ ತಡ ಮಾಡ್ತಾರೆ. ಈ ವರದಿ ಏನೇನು ಮುಖ್ಯ ಅಂಶಗಳನ್ನ ನೀಡಿತು ಅಂತಂದ್ರೆ, ಈ ಶೈಕ್ಷಣಿಕವಾಗಿ ಹಿಂದುಳಿದಿರುವಿಕೆಯನ್ನ ಕೂಡ ಇದನ್ನ ಹಿಂದುಳಿದ ವರ್ಗ ಅಂತ ಪರಿಗಣನೆ ಮಾಡಬೇಕು. ಅಂದ್ರೆ ಈ ಯಾರು ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರಲ್ಲ ಅವ್ರನ್ನು ಕೂಡ ಹಿಂದುಳಿದ ವರ್ಗ ಅಂತ ಪರಿಗಣನೆ ಮಾಡಬೇಕು ಅನ್ನೋದನ್ನ ಇಲ್ಲಿ ಶಿಫಾರಸನ್ನ ಮಾಡ್ತದೆ. ಈ ರೀತಿ ಅನೇಕ ಮತ್ತು ಮುಂದೆ ಇನ್ನೂ ಕೆಲವು ಆಯೋಗಗಳು ವರದಿಯನ್ನ ಕೊಡುತ್ತವೆ ಮತ್ತು ಶಿಫಾರಸುಗಳನ್ನ ಮಾಡ್ತದೆ. ಆ ಎಲ್ಲ ವಿಚಾರಗಳನ್ನ ಮುಂದಿನ ಅವಧಿಯಲ್ಲಿ ನಾವು ಅವಲೋಕನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸಿಗೆ ಮಂಗಳವನ್ನ ಹೇಳೋಣ. ನಮಸ್ಕಾರ ವಿದ್ಯಾರ್ಥಿಗಳಿಗೆ.